ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಓದಿರುವುದು ನಮಗೆ ಜಾಸ್ತಿಯಾಗಿ ನೆನಪು ಹೊಳಿತಾ ಇಲ್ಲ ಅನ್ನೋರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋ ಎಕ್ಸಾಮ್ ಪಿಯರ್ ಅಂತ ಸೊ ನಮಗೆಲ್ಲರಿಗೂ ಕೂಡ ಒಂದು ಎಕ್ಸಾಮ್ನ ಬಗ್ಗೆ ಭಯ ಇರುತ್ತೆ ಏನು ಭಯಪ್ಪ ಅಂತಂದರೆ ನಾನು ಓದಿರುವುದೆಲ್ಲೂ ಕೂಡ ನನಗೆ ಎಕ್ಸಾಮಲ್ಲಿ ನೆನಪು ಬರುತ್ತೋ ಅಥವಾ ನೆನಪಿಗೆ ಬರದೇ ಹೋಗತ್ತೋ ಅನ್ನೋದು ಒಂದು ಭಯ ಇರುತ್ತೆ ಸೊ ಈ ಎಕ್ಸಾಮ್ ಪಿಯರನ್ನು ಎಲ್ಲರೂ ಕೂಡ ಹೇಗೆ ಹೋಗ್ಲಾಡಿಸ್ಕೊಳ್ಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕವಾಗಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಮುಂಬರುವಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಆಗಿರಬಹುದು ಅಥವಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಗಿರಬಹುದು ಅಥವಾ ಕಾಂಪಿಟೇಟಿವ್ಸ್ ಎಕ್ಸಾಮ್ ಆಗಿರಬಹುದು ಯಾವುದೇ ಎಕ್ಸಾಮ್ ಆಗಿದ್ರೂ ಕೂಡ ಈ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದ ನಮ್ಮ ಓದು ಶಾಶ್ವತವಾಗಿ ನಮಗೆ ಹೇಗೆ ನೆನಪಿನಲ್ಲಿ ಇರಬಹುದು ಅನ್ನೋದನ್ನು ಈ ವಿಡಿಯೋದ ಮೂಲಕವಾಗಿ ತಿಳಿದುಕೊಳ್ಳೋಣ ಸೊ ನಾನು ಕೊಡುವಂಥ ಮೊದಲ ಟಿಪ್ ಏನಪ್ಪ ಅಂತಂದರೆ ಲರ್ನ್ ವಿತ್ ಮೆಮೋನಿಕ್ಸ್ ಅಂತ ಸೊ ಚಿತ್ರಗಳ ಸಹಾಯದಿಂದ ನಾವು ಕಲಿಯಲು ಪ್ರಯತ್ನವನ್ನು ಮಾಡಿದಾಗ ನಾವು ಓದಿರ್ತಕ್ಕಂಥ ಓದು ನಮಗೆ ಬಹಳಷ್ಟು ಜನ ದಿನದವರೆಗೆ ನೆನಪಿನಲ್ಲಿ ಉಳಿಯುತ್ತೆ ಹೇಗೆ ಅಂತಂದರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಮ್ಮ ಟೀಚರ್ಸ್ಗಳಾಗಿರ್ಬೋದು ನಮಗೆ ನಾವು ಸಣ್ಣವರಿದ್ದಾಗ ನಮಗೆ ಗ್ರಹಗಳನ್ನು ತೋರಿಸಿದ್ದಾರೆ ಅವುಗಳ ಆಕಾರದೊಂದಿಗೆ ಅವುಗಳ ಚಿತ್ರದ ಸಹಾಯದಿಂದ ಗ್ರಹಗಳನ್ನು ತೋರಿಸಿ ನಮಗೆ ಈ ಗ್ರಹ ಇದು ಅಂತ ತೋರಿಸಿಕೊಟ್ಟಿದ್ದಾರೆ ಸೊ ಆ ವಿಷಯವನ್ನು ನಾವು ಇವತ್ತಿನವರೆಗೂ ಕೂಡ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ ಪ್ರತಿ ಸಲ ಗ್ರಹಗಳನ್ನು ನೋಡಿದಾಗ ನಮಗೆ ಯಾವತ್ತು ನಾವು ಅವುಗಳನ್ನು ಕಲ್ತೀವಲ್ಲ ಆ ನೆನಪು ಇವತ್ತು ಕೂಡ ನಮಗೆ ಅಚ್ಚಳಿಯದಂತೆ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ನಾವು ಅವುಗಳ ಆಕೃತಿಯ ಜೊತೆಗೆ ಅವುಗಳನ್ನು ಅಧ್ಯಯನ ಮಾಡಿದ್ದೀವಿ ಹಾಗೆಯೇ ನಾವು ಓದುವಂತಹ ಜಿಯೋಗ್ರಫಿ ಆಗಿರಬಹುದು ಆ ಅವುಗಳನ್ನು ಜೋಗ್ರಫಿಯ ಓದುವಾಗ ಫಾರ್ ಎಕ್ಸಾಂಪಲ್ ನಾವು ಗ್ಲೋಬ್ನ ಸಹಾಯದಿಂದ ಓದೋದಾಗಿರಬಹುದು ಅಥವಾ ಒಂದು ದೇಶದ ಗಡಿಯನ್ನು ಓದುವಾಗ ಮ್ಯಾಪ್ನ ಸಹಾಯದಿಂದ ಓದೋದಾಗಿರಬಹುದು ಫಾರ್ ಎಕ್ಸಾಂಪಲ್ ಸೈನ್ಸನ್ನು ಓದುವಾಗ ನಾವು ಜೀರ್ಣಕ್ರಿಯೆ ಪ ಸೈನ್ಸ್ನಲ್ಲಿ ಜೀರ್ಣಕ್ರಿಯೆಯನ್ನು ಓದ್ತಾ ಇದ್ದೀವಿ ಅಂತಂದರೆ ಜೀರ್ ಜೀರ್ಣಕ್ರಿಯೆಯೇ ವಿತ್ ಡಯಾಗ್ರಾಮ್ ಓದೋದಾಗಿರಬಹುದು ಹೀಗೆ ಓದೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಓದಿನಲ್ಲಿ ನಮಗೆ ಆಸಕ್ತಿನೂ ಕೂಡ ಬರುತ್ತೆ ಜೊತೆಗೆ ಆ ಓದಿದ್ದು ಬಹಳಷ್ಟು ದಿನದವರೆಗೆ ಶಾಶ್ವತವಾಗಿ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಹಾಗಾಗಿ ನಾವು ಯಾವುದೇ ವಿಷಯವನ್ನು ಕಲಿಯುವಾಗಲೂ ಕೂಡ ಎಷ್ಟು ಸಾಧ್ಯ ಅಷ್ಟು ಚಿತ್ರಗಳ ಸಹಾಯದಿಂದ ಅವುಗಳನ್ನು ಕಲಿಯಲು ಪ್ರಯತ್ನ ಮಾಡಿದಾಗ ನಮ್ಮ ಓದಿದ್ದುದು ಶಾಶ್ವತವಾಗಿ ನಮಗೆ ನೆನಪಿನಲ್ಲಿ ಉಳಿಯುತ್ತೆ ಜೊತೆಗೆ ನಮ್ಮ ಎಕ್ಸಾಮ್ನಲ್ಲಿಯೂ ಕೂಡ ನಾವು ಓದಿರ್ತಕ್ಕಂತಹ ಓದು ನಮಗೆ ಸಹಾಯಕ್ಕೆ ಬರುತ್ತೆ ರೈಟ್ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂತಹ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯಲ್ಲಿರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಜೊತೆಗೆ ಅವುಗಳನ್ನು ಓದುಗರಿಗೆ ಜಾಸ್ತಿಯಾಗಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋಗಳನ್ನು ಜೊತೆಗೆ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಟಿಪ್ ನೋಡೋದಾದರೆ ಸೊ ಆನ್ಲೈನಲ್ಲಿ ಡಿಜ್ ಆನ್ಲೈನ್ ಡಾಟಾ ಅನ್ನೋದು ನನ್ನ ನೆಕ್ಸ್ಟ್ ಟಿಪ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ಇವಾಗ ಜಾಸ್ತಿಯಾಗಿ ನಾವು ಆನ್ಲೈನ್ ಬೇಸ್ ಸ್ಟಡಿಯನ್ನು ಮಾಡ್ತೀವಿ ಸೊ ಆನ್ಲೈನ್ಗಳಲ್ಲಿ ಪೇಪರ್ಗಳನ್ನು ಓದ್ತೀವಿ ನೀವು ಮ್ಯಾಗ್ಝಿನ್ಸ್ಗಳನ್ನು ಓದ್ತೀವಿ ಅಥವಾ ಹೊಸ ಹೊಸ ಐಡಿಯಾಸ್ಗಳನ್ನು ನಮಗೆ ಯೂಟ್ಯೂಬ್ ಮೂಲಕ ಸಿಗ್ತಿದ್ದವು ಅಂತಂದರೆ ಅವುಗಳನ್ನು ಓದ್ತೀವಿ ಸೊ ಅವೆಲ್ಲವೂ ಕೂಡ ನಮಗೆ ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನು ಅಂತಂದರೆ ಯಾವಾಗಲೂ ನಾವು ಆನ್ಲೈನಲ್ಲಿ ಓದುವಾಗ ನಮಗೆ ಯಾವಾಗಲೂ ಕೂಡ ಆನ್ಲೈನ್ನ ಸೋಷಿಯಲ್ ಮೀಡಿಯಾಗಳಿಂದ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಸೊ ಅವುಗಳ ನೋಟಿಫಿಕೇಶನ್ಸ್ ಆಗಿರ್ಬೋದು ಅಥವಾ ಅವುಗಳಿಂದ ಬರುವಂತಹ ಮೆಸೇಜಸ್ ಆಗಿರ್ಬೋದು ಅವುಗಳಿಂದ ನಮ್ಮ ಮೈಂಡ್ ಇದ್ದದ್ದು ಯಾವಾಗಲೂ ಕೂಡ ಜಿಸ್ ಆಗಿರುತ್ತೆ ಸೊ ಆ ಡಿಸ್ಟರ್ಬೆನ್ಸಿಂದ ನಾವು ಓದಿರ್ತಕ್ಕಂಥ ಓದು ಬಹಳಷ್ಟು ದಿನದವರೆಗೆ ನೆನಪಿನಲ್ಲಿ ಉಳಿಯೋದಿಲ್ಲ ಸೊ ಅದಕ್ಕಾಗ್ಲಿ ನೀವು ನಾವೇನು ಮಾಡಬೇಕಪ್ಪ ಅಂತಂದರೆ ಓದುವಾಗ ಆನ್ಲೈನ್ ಮಾಹಿತಿಯನ್ನು ನಾವು ಕಲೆ ಹಾಕುವಾಗ ಅವುಗಳನ್ನು ಎಷ್ಟು ಸಾಧ್ಯ ಅಷ್ಟು ಬರವಣಿಗೆ ರೂಪದಲ್ಲಿ ಇಟ್ಕೊಳ್ಬೇಕು ಸೊ ಬರವಣಿಗೆ ರೂಪದಲ್ಲಿ ಇಟ್ಕೊಂಡ್ವಿ ಅಂತಂದರೆ ಅದನ್ನು ಮತ್ತೊಮ್ಮೆ ಮತ್ತೊಮ್ಮೆ ಓದುವುದರಿಂದ ನಮಗೆ ಆನ್ಲೈನ್ನಲ್ಲಿ ಓದಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಉಟ್ ಇಟ್ಕೊಳ್ಬಹುದು ಇಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಆನ್ಲೈನ್ನಲ್ಲಿ ಇವತ್ತು ಓದಿದಾಗ ಮಾತ್ರ ನಮಗೆ ಇದು ನಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಬಟ್ ಎಕ್ಸಾಮ್ ಟೈಮ್ನಲ್ಲಿ ನಮಗೆ ಆ ಮಾಹಿತಿಗಳು ನೆನಪಿಗೆ ಬರದೇ ಹೋಗಬಹುದು ಸೊ ಹಾಗಾಗಬಾರ್ದು ಅಂತಂದ್ರೆ ನಾವು ಆನ್ಲೈನ್ನಲ್ಲಿ ಕಲಿಹಾಕಿರ್ತಕ್ಕಂತಹ ಮಾಹಿತಿಯನ್ನ ಖಂಡಿತವಾಗಿ ಬರವಣಿಗೆ ರೂಪದಲ್ಲಿ ಇಟ್ಕೊಳ್ಬೇಕು ಸೊ ಬರೆಯೋದ್ರಿಂದ ಇನ್ನೊಂದು ಏನು ಲಾಭಪ್ಪ ಅಂತಂದ್ರೆ ನಾವು ಒಂದು ಸಲ ಬರಿಯೋದಕ್ಕೂ ಮತ್ತು ಹತ್ತು ಸಲ ಓದೋದಕ್ಕೂ ಸಮ ಅಂತ ಹೇಳ್ತೀವಿ ಅಷ್ಟೊಂದು ಮಾಹಿತಿ ನಮ್ಮ ಮೆಮರಿ ಇದ್ದಿದ್ದು ಅಷ್ಟೊಂದು ಗ್ರಾಸ್ ಮಾಡುತ್ತೆ ಹಾಗಾಗಿ ಜಾಸ್ತಿ ನಾವು ಬರ ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಸೊ ನೆಕ್ಸ್ಟ್ ಟಿಪ್ ಸೊ ತರ್ಡ್ ಟಿಪ್ ಬಂದು ರೀಡ್ ಲೌಡ್ಲಿ ಏನೇ ಓದಿದ್ರು ಕೂಡ ನಾವು ಜೋರಾಗಿ ಓದಬೇಕು ಯಾವಾಗ ಜೋರಾಗಿ ಓದಬೇಕು ಅಂತಂದ್ರೆ ಪೂರ್ತಿ ದಿನ ನಾವು ಅಧ್ಯಯನವನ್ನು ಮಾಡಿದ ನಂತರ ಕೆಲವೊಂದಿಷ್ಟು ಫಾಯಿಂಡ್ಸ್ಗಳನ್ನು ನಾವು ಮಾಡ್ಕೊಂಡಿರ್ತೀವಿ ಆ ಫೈಂಡ್ಸ್ಗಳನ್ನು ನಾವು ರೀಡಿಂಗನ್ನು ಕಂಪ್ಲೀಟ್ ಮಾಡೋಕ್ಕಿಂತ ವಿಪೋರಾಗಿ ಜೋರು ಜೋರಾಗಿ ಜೋರು ಜೋರಾಗಿ ಓದಬೇಕು ಅದನ್ನು ಜೋರು ಜೋರಾಗಿ ಓದೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡ್ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ಗಳಿಗೆ ತಲೆ ಕೊಡದೆ ನಾವು ಓದಿರ್ತಕ್ಕಂಥ ಓದೋ ಎಕ್ಸಾಮ್ನಲ್ಲಿ ನಮಗೆ ಬೇಗನೆ ನೆನಪಿಗೆ ಬರುವಂಥ ಸಂಭವಗಳು ಜಾಸ್ತಿ ಇರುತ್ತೆ ಹಾಗಾಗಿ ಜೋರಾಗಿ ಓದೋದನ್ನು ರೂಢಿ ಮಾಡಬೇಕು ದಿನಾ ಪೂರ್ತಿ ನಾವು ಒಂದೇ ಕೊನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಸಿಕ್ಕಾಪಟೆ ಓದಿ ತಲೆಗೆ ಹೆಡೇಕಾಗೋ ರೀತಿಯಲ್ಲಿ ಓದ್ ಓದ್ತಾ ಇರ್ತೀವಿ ಸೊ ಅದೆಲ್ಲನೂ ಆಗಬಾರ್ದು ಅಂತಂದರೆ ಓದಿನ ಕೊನೆಯಲ್ಲಿ ನಾವು ಬರ್ತಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಜೋರಾಗಿ ಓದುವ ಮೂಲಕವಾಗಿ ಅವುಗಳನ್ನು ರೂಢಿ ಮಾಡ್ಕೊಳ್ಬೇಕು ಹಾಗೆ ಮಾಡಿದಲ್ಲಿ ನಮ್ಮ ಓದು ಇದ್ದು ಶಾಶ್ವತವಾಗಿ ನಮಗೆ ನೆನಪಿರುತ್ತೆ ನಾವು ಓದಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಪಾಸ್ಟ್ ದಿನದ ನಮಗೆ ನೆನಪಿನಲ್ಲಿರುತ್ತೆ ನಾವು ಅವುಗಳನ್ನ ಜೋರಾಗಿ ಓದಿದ್ವಿ ಅಂತಂದ್ರೆ ಇಲ್ಲಾಂತಂದ್ರೆ ಅದು ನೆನಪಿಗೆ ಬಾರದೇ ಹೋಗಬಹುದು ರೈಟ್ ನೆಕ್ಸ್ಟ್ ಟಿಪ್ ನೋ ಆಲ್ ನೈಟ್ ಔಟ್ಸ್ ಅಂತ ಹೇಳ್ತೀವಿ ಸೊ ಏನಿದೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ನಾವು ಓದಿರ್ತಕ್ಕಂಥ ಓದು ನಮಗೆ ಶಾಶ್ವತವಾಗಿ ನೆನಪು ಅಂತಂದರೆ ಅಂತಂದ್ರೆ ನಾವು ನೈಟ್ ಔಟ್ಗಳನ್ನು ಮಾಡೋದು ನಮಗೆ ತುಂಬ ರೂಢಿಯಾಗಿ ಹೋಗ್ಬಿಡುತ್ತೆ ನಾಲ್ಕು ದಿನ ಎಕ್ಸಾಮ್ ಬಿಫೋರ್ ನೈಟ್ ಆಗಿರ್ಬೋದು ಅಥವಾ ಅದಕ್ಕಿಂತ ಹಿಂದಿನ ನಾಲ್ಕು ರಾತ್ರಿಗಳನ್ನು ಪೂರ್ತಿ ನೈಟ್ ಔಟ್ ಆಗಿ ಅಭ್ಯಾಸನ ಮಾಡ್ತಾ ಇರ್ತೀವಿ ಸೊ ರಾತ್ರಿ ಇಡೀ ಆಗಿ ನಾವು ಓದೋದ್ರಿಂದ ಮುಂದಿನ ನಾಲ್ಕು ದಿನದವರೆಗೆ ನಮ್ಮ ಮೈಂಡ್ ಇದ್ದದ್ದು ಪೂರ್ತಿಯಾಗಿ ಆಕ್ಟಿವ್ ಆಗಿರುವುದಿಲ್ಲ ಇಡೀ ರಾತ್ರಿ ಓದುವುದನ್ನು ನೀವು ರೂಢಿ ಮಾಡಿಕೊಳ್ಳೋದು ಖಂಡಿತವಾಗಿಯೂ ತಪ್ಪಾಗಿರುತ್ತೆ ರಾತ್ರಿ ಇಡೀ ಓದು ಖಂಡಿತವಾಗಿಯೂ ತಪ್ಪು ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಸೆಡ್ಯೂಲ್ ಇಟ್ಕೊಂಡು ಆ ಸೆಡ್ಯೂಲ್ನ ಪ್ರಕಾರ ಅಧ್ಯಯನವನ್ನು ಮಾಡಬೇಕು ಕ್ರಮಬದ್ಧವಾದಂತಹ ಅಧ್ಯಯನ ಇರಬೇಕು ಡೈಲಿ ಬ್ಯಾಸಿಸ್ ಮೇಲೆ ನೀವು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಬೇಕು ಎಕ್ಸಾಮ್ ಇದ್ದಾಗ ಮಾತ್ರ ಎಕ್ಸಾಮ್ನ ಎಕ್ಸಾಮ್ ಪಿಯರ್ ಅಂತ ಏನು ಹೇಳ್ತೀವಲ್ಲ ಆ ಎಕ್ಸಾಮ್ ಪಿಯರ್ ಹೋಗ್ಬೇಕಾಯ್ತು ಅಂತಂದರೆ ನಮ್ಮ ಅಧ್ಯಯನ ದಿನನಿತ್ಯ ಅಧ್ಯಯನ ಆಗಿರಬೇಕು ಕೇವಲ ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಆಗಿರಬಾರ್ದು ಅಧ್ಯಯನವನ್ನು ನಾವು ಯಾವಾಗ ಎಂಜಾಯ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆವಾಗ ನಮಗೆ ಎಕ್ಸಾಮ್ ಪಿಯರ್ ಅನ್ನೋದು ಕೂಡ ಹೋಗುತ್ತೆ ಜೊತೆಗೆ ನಾವು ಓದಿರ್ತಕ್ಕಂತಹ ಓದು ಬಹಳಷ್ಟು ಸಮಯದವರೆಗೆ ನಮಗೆ ನೆನಪಿನಲ್ಲಿ ಉಳಿಯುತ್ತೆ ಹಾಗಾಗಿ ಅಧ್ಯಯನವನ್ನು ಇಷ್ಟಪಟ್ಟು ಓದಲಿಕ್ಕೆ ಪ್ರಾರಂಭ ಮಾಡಿ ಸೊ ನೆಕ್ಸ್ಟ್ ಟಿಪ್ ಸೊ ನೆಕ್ಸ್ಟ್ ಟೈಮ್ ಲಾಸ್ಟ್ ಟಿಪ್ ಏನಪ್ಪ ಅಂತಂದರೆ ಟೀಚ್ ಆ್ಯಂಡ್ ಸೇರಿವರ್ ನಾಲೇಜ್ ಸೊ ಯಾವಾಗಲೂ ಕೂಡ ಮನುಷ್ಯ ಕಲೀಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೆ ಅಂತಂದರೆ ಆತ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮ್ಯಾನ್ ಲರ್ನ್ ಮ್ಯಾನ್ ದ ಟೀಚ್ ಅಂತ ಹೇಳ್ತೀವಿ ನಾವು ಓಕೆ ಯಾವಾಗ ನಾವು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವಾಗ ನಾವು ಯಾವುದೋ ಒಂದು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವಿ ಜೊತೆಗೆ ಸಂಪೂರ್ಣವಾಗಿ ಅರ್ಥವಾದಂಥ ವಿಷಯವನ್ನು ಮತ್ತೊಬ್ಬರಿಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಅತಿ ಈಸಿ ವೇಯಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಸೊ ಆವಾಗ ನಾವು ಅತಿಯಾಗಿ ಆ ವಿಷಯದ ಬಗ್ಗೆ ತಿಳಿದುಕೊಳ್ತೀವಿ ಹೀಗೆ ನಾವು ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಮತ್ತೊಬ್ಬರ ಜೊತೆಗೆ ಕಲಿಸುವಿಕೆ ಆಗಿರಬಹುದು ಅಥವಾ ಆ ವಿಷಯವನ್ನು ನಾವು ಮತ್ತೊಬ್ಬರ ಜೊತೆಗೆ ಚರ್ಚೆ ಮಾಡೋದರಿಂದ ನಮ್ಮ ಓದಿರ್ತಕ್ಕಂಥ ಓದಿದ್ದು ಜಾಸ್ತಿ ಸಮಯದವರೆಗೆ ನೆನಪುಳಿಯತ್ತೆ ಮತ್ತು ದೀರ್ಘಕಾಲ ನೆನಪುಳಿಯತ್ತೆ ಜೊತೆಗೆ ನಾವು ಆ ಅಧ್ಯಯನವನ್ನು ಆನಂದಲಿಕ್ಕೆ ಪ್ರಾರಂಭ ಮಾಡ್ತೀವಿ ಹಾಗಾಗಿ ನಮ್ಮ ನಾಲೇಜನ್ನು ಮತ್ತೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಕಲಿಲಿಕ್ಕೆ ಪ್ರಾರಂಭ ಮಾಡಿ ಜೊತೆಗೆ ಅದನ್ನು ಎಷ್ಟು ಸಾಧ್ಯ ಅಷ್ಟು ಸಿಂಪಲ್ ವೇಯಲ್ಲಿ ಮತ್ತೊಬ್ಬರಿಗೆ ಅರ್ಥ ಮಾಡಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅಷ್ಟು ಬೇಗ ನಾವು ಕೂಡ ಅರ್ಥ ಮಾಡ್ಕೊಳ್ತೀವಿ ಜೊತೆಗೆ ಅವರು ಕೂಡ ಆ ಒಂದು ವಿಷಯವನ್ನು ಕಲಿತಾರೆ ಹಾಗಾಗಿ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಎಕ್ಸಾಮ್ ಪಿಯರನ್ನು ಹೋಗ್ಲಾಡ್ಸ್ಕೊಳ್ಬೇಕಾಯಿತು ಅಂತಂದರೆ ಈ ಸಿಂಪಲ್ ಟಿಪ್ಸ್ಗಳನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿದರೆ ಖಂಡಿತವಾಗಿ ನೀವು ಓದಿರ್ತಕ್ಕಂತಹ ಒಂದು ಶಾಶ್ವತವಾಗಿ ನೆನಪಿಗೆ ಬರುತ್ತೆ ಜೊತೆಗೆ ನೀವು ಬೇಗನೆ ನೀವು ಇಟ್ಕೊಂಡಂತಹ ಗುರಿಯನ್ನು ಸಾಧಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್